ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸರಳ 86 ಗೋರ್ವಿಂದಕಲ್, ಅಲ್ಲಿಗೆ 21 ಎಕರೆ ಭೂಮಿಯನ್ನು ತೆಗೆದುಕೊಂಡಿದ್ದೇವೆ. ಆ 21 ಎಕರೆ ಭೂಮಿಯಲ್ಲಿ ವಸ್ತ್ರಗ ನಗರದ ನಿವೇಶನ ರೈತರಿಗೆ, ವಸತಿ ರೈತರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾರು ಕೂಡ ಧೃತಿ ಕೊಡ್ತಕ್ಕಂಥ ಅವಕಾಶ ಬೇಡ. 86 ಸರ್ವೆ ನಂಬರು ಏನಾಗಿದೆ ಎಂತಾಗಿದೆ ಅಂತ ತಿಳ್ಕೊಂಡಾನೆ ನಮ್ಮ ಹಿಂದಿನ ಶಾಸಕರು. ಮೊನ್ನೆ ಅರಣ್ಯ ಇಲಾಖೆ ಹತ್ರ ಸ್ಟ್ರೈಕ್ ಮಾಡಿ ಕೂತಿದ್ರು. ವಿಪರ್ಯಾಸ ಇದು. ತನ್ನ ಕಾಲದಲ್ಲಿ ನಾನು ಏನು ಮಾಡಿದೆ ಅಂತೇಳಿ ಆಲೋಚನೆ ಮಾಡ್ತಕ್ಕಂಥ ವಿವೇಚನೆ ಅವ್ರು ಇಟ್ಕೋಬೇಕಾಗಿತ್ತು. ಅವ್ರು ಯಾಕೆ ಅವ್ರ ಆಡಳಿತ ಅವಧಿನಲ್ಲಿ ಏನಾಯ್ತು ನೋಡ್ದಾನೆ ಇವತ್ತು ನಮ್ಮ ಅವಧಿನಲ್ಲಿ ಬಂದು ಪ್ರಶ್ನೆ ಮಾಡಲಿಕ್ಕೆ ಬಂದಿದ್ದಾರೆ. ಇದು ನಮ್ಮ ಸರ್ಕಾರ, ನನ್ನ ಅಧಿಕಾರ. ಈ ಅಧಿಕಾರದಲ್ಲಿ ನಾನು ಶಾಸಕನಾಗಿದ್ದೇನೆ ಹೊರತು ಅವ್ರು ಶಾಸಕರಲ್ಲ. ಮತ್ತೆ ಅಧಿಕಾರ ಮಾಡಬೇಕನ್ನೋ ಚಟ ಇದ್ದರೆ 2028 ಚುನಾವಣೆ ಬಂದಿತ್ಕೊಂಡು ಫೇಸ್ ಮಾಡ್ಕೊಳ್ಳಿ. ಫ್ರೀ ಬೋರ್ಡ್ ಬೇಕಾದ್ರೂ ವಿಶಾಲವಾಗಿದೆ. ನಿಂತ್ಕೊಂಡು ಗೆತ್ಕೊಂಡು ಮತ್ತೆ ಜನಗಳ ಸಮಸ್ಯೆ ಕೇಳಿ ವಿನಾಕಾರಣ ಅಧಿಕಾರಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ. ಮಾನಸಿಕವಾಗಿ ಅಧಿಕಾರಿಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರದ್ದೇ ವ್ಯವಸ್ಥೆನಲ್ಲಿ. 2008 ಇಸ್ವಿಯಿಂದ 2023 ಯಾರ್ಯಾರು ನೌಕರಿ ಮಾಡ್ತಿದ್ದವ್ರನ್ನೆಲ್ಲ ಡೀಟೇಲ್ಸ್ ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರದಿಂದ ಉತ್ತರ ತರಿಸ್ಕೊಂಡು ಅಧಿಕಾರಿಗಳ ಮೇಲೆ ಚಲಾಯಿಸ್ಲಿಕ್ಕೆ ಬಂದಿದ್ದಾರೆ. ಇದನ್ನು ಖಂಡಿಸ್ತೀನಿ ನಾನು. ಅವರು ವಿವೇಚನೆ ಉಳ್ಳವರಾದರೆ ಇವತ್ತಿಗೆ ಇದನ್ನು ನಿಲ್ಲಿಸ್ಬೇಕು. ಆ ಕಚೇರಿ ಮುಂದೆ ಮುಂದೆ ಸ್ಟ್ರೈಕ್ ಮಾಡ್ತೀನಿ, ಈ ಕಚೇರಿ ಮುಂದೆ ಸ್ಟ್ರೈಕ್ ಮಾಡ್ತೀನಿ, ಇನ್ನು ಮುಂದೆ ಯಾವ ಅಧಿಕಾರಿಗಳು ಕೂಡ ಸ್ಟ್ರೈಕಿಗೆ ಕೂತ್ಕೊಂಡು ಯಾರು ಹೋಗ್ಕೊಡ್ದು. ಇದು ನನ್ನ ಆದೇಶ, ನನ್ನ ಸರ್ಕಾರದ ಆದೇಶ ಇದು. ಅವ್ರು ಸ್ಟ್ರೈಕ್ ಮಾಡ್ಕೊಂಡು ಹೋಗಲಿ, ನಾವೇ ಬೇಡ ಅಂತ ಹೇಳೋದಿಲ್ಲ. ಬಸ್ ಸ್ಟ್ಯಾಂಡಾಗಾರ ಮಾಡಲಿ, ಪುರಸಭೆಗಾರ ಮಾಡಲಿ, ಶ್ರೀರಾಮಪುರದಾಗಾರ ಮಾಡಲಿ, ಎಲ್ಲಾರ ಮಾಡಲಿ, ಅಧಿಕಾರಿಗಳ ಮೇಲೆ ಬೆದರಿಕೆ ಹಾಕ್ತಕ್ಕಂಥ ಕೆಲಸ ನಿಲ್ಲಬೇಕು. ನಾವು ನಿಮ್ಮ ಆಡಳಿತದಲ್ಲಿ ಬೇಕಾದಷ್ಟು ತಪ್ಪುಗಳಿದ್ದಾವೆ, ಈಗಲೂ ಮಾಡಲಿಕ್ಕೆ ತಪ್ಪಿದ್ದಾವೆ, ಈಗಲೂ ಚಾರ್ಜ್ ಮಾಡೋಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಆದರೆ ಜನ ನನಗೆ ಮತ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಅಭಿವೃದ್ಧಿಗೋಸ್ಕರ. ಈ ತಾಲೂಕಿನ ಅಭಿವೃದ್ಧಿ ಕೆಲಸ ಮಾಡಿರಿ, ನಮ್ಗೆ ಅಭಿವೃದ್ಧಿ ಕೆಲಸ ಕೊಡ್ರಿ, ನಮ್ಮ ಅಭಿವೃದ್ಧಿ ಅಂತ ನಿಮ್ಮ ಚಿಂತನೆ ಮಾಡಿರಿ ಅಂತೇಳಿ ಕೇಳಿದ್ದೀರಾ. ಅದ್ರ ಜೊತೆಯಲ್ಲಿ ಸಮಯಾವಕಾಶ ಸಿಕ್ಕಿದ್ರೆ ಮಾತ್ರ ಹಿಂದಿನ ಸರ್ಕಾರಕ್ಕೆ ಎದಕ್ಕಬಲ್ಲೆ. ಆದರೆ ನನಗಂತ ಅವಕಾಶ ಬೇಡ. ನನಗೆ ಬೇಕಾದಷ್ಟು ಜನರ ಸಮಸ್ಯೆ ಬೇಕಾದಷ್ಟು ಇದ್ದಾವೆ, ಅವುಗಳ ಬಗ್ಗೆನೇ ಚಿಂತನೆ ಮಾಡಿಕ್ಕೆ ಸಮಯ ಅವಕಾಶ ಆಗ್ತಾ ಇಲ್ಲ. ಇನ್ನು ಹಳೆ ತಪ್ಪುಗಳನ್ನು ಕೆಣಿಕೆಂತ ಹಾಕೋಬೇಕು, ನನಗೇನು ಕೆಲಸ? ಹಳೆ ತಪ್ಪುಗಳ ಬಗ್ಗೆ ನಾವು ಯಾವುದು ಕೆತ್ಕೋಕ್ಕೂ ಹೋಗೋದಿಲ್ಲ, ಅದು ಸವಾಸಕ್ಕೂ ಕೈ ಹಾಕಲ್ಲ. ಹೊಸ ಕೆಲಸಗಳ ಬಗ್ಗೆ ನಮ್ಮ ಚಿಂತನೆ. 2008 ಇವರೇ ಶಾಸಕರಾಗಿದ್ದಾರೆ, 18-23 ತನಕ ಇವರೇ ಶಾಸಕರಾಗಿದ್ದಾರೆ. ನಿಮ್ಮ ಅವಧಿನಲ್ಲಿ ಏನಾಗಿತ್ತು ಅಂತ ನಿಮಗೆ ಗೊತ್ತು, ನೋಡ್ಕೇಳ್ರಿ. ನಾವೇ ಬೇಡ ಅಂತ ಹೇಳಲ್ವಲ್ಲ. ಅದು ಬಿಟ್ಟು ಅಧಿಕಾರಿಗಳಿಗೆ ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಫೋನ್ ಮಾಡೋದು. ನಾನು ನಿಮ್ಮ ಕಚೇರಿ ಮುಂದೆ ಬಂದು ಸ್ಟ್ರೈಕ್ ಮಾಡ್ತೀನಿ, ನಿಮ್ಮ ಕಚೇರಿ ಮುಂದೆ ಬಂದು ಅದು ಮಾಡ್ತೀನಿ ಇದು ಮಾಡ್ತೀನಿ ಬೆದರಿಕೆ ಒಡ್ಡೋದು, ಇದೆಲ್ಲ ಒಬ್ಬ ರಾಜಕಾರಣಿಗೆ ಶ್ರೇಯಸ್ತರ್ತಕ್ಕಂಥ ಕೆಲಸ ಅಲ್ಲ. ನಾರಾಯಣವ್ರು ಬೆದರಿಸ್ತಿಲ್ಲ, ಹೆದರಿಕೆನೂ ಆಗ್ತಾ ಇಲ್ಲ, ಅವರು ಆಡಿರ್ತಕ್ಕಂಥ ಮಾತುಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ. ಇದು ನಿಲ್ಲಿಸ್ರಿ. ತಾಲೂಕು ಅಭಿವೃದ್ಧಿ ಬಗ್ಗೆ ಮರುಚಿಂತನೆ ಮಾಡಿರಿ. ಬಂದು ಏನಾರು ಸಲಹೆ ಸಹಕಾರ ಕೊಡಿದ್ರೆ ಕೊಡ್ರಿ, ಸ್ವೀಕಾರ ಮಾಡ್ತೀನಿ. ಸ್ವೀಕಾರ ಮಾಡಿ ತಾಲೂಕು ಅಭಿವೃದ್ಧಿ ಬಗ್ಗೆ ನಿಮ್ಮ ಆಲೋಚನೆಗಳು ಕೂಡ ಜೊತೆಗೂಡಿಸ್ಕೊಳ್ತೀನಿ.
ಅದ್ಬಿಟ್ಟು ಈ ಬೆದರಿಕೆ ಹೊಡ್ತಕ್ಕಂಥ ಕೆಲಸ ಇಲ್ಲಿ ನಿಲ್ಲಿಸ್ರಿ, ನಿಲ್ಲಿಸಿ ನಿಲ್ಲಿಸಿ. ತಾಲೂಕಿನ ಆಡಳಿತ ಸುಗಮವಾಗಿ ಹೋಗ್ತಾ ಇದೆ, ಅದ್ರ ಬಗ್ಗೆ ಚಿಂತನೆ ಮಾಡಿದೆ. ಕಳೆದ ಬಾರಿ ಎಷ್ಟು ಜನ ಸ್ಟೇಷನ್ಗೆ ಹೋದರು, ಎಷ್ಟು ಜನ ಅಟ್ರಾಸಿಟಿ ಕೇಸ್ ಹಾಕ್ಸ್ಕೊಂಡ್ರು, ಎಷ್ಟು ಜನ ಚಿತ್ರದುರ್ಗ ಜೈಲಲ್ಲಿದ್ದರು, ಎಷ್ಟು ಜನ ಗಡಿಪಾರಿಗೆ ಅವಕಾಶ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ರೌಡಿ ಲಿಸ್ಟಿಗೆ ಸೇರಿದ್ದಾರೆ, ಲೆಕ್ಕ ಎಲ್ಲ ಐತೆ. ಹಳೆ ಲೆಕ್ಕ ತೆಗಿಸ್ತು ಅದನ್ನು ಕೇಳ್ರಿ. ರೌಡಿ ಲಿಸ್ಟ್ ಎಷ್ಟು ಜನ ಸೇರಿದ್ದಾರೆ, ಗಡಿಪಾರ ಎಷ್ಟು ಜನ ಆಗಿದ್ದಾರೆ, ಅಟ್ರಾಸಿಟಿ ಕೇಸ್ ಎಷ್ಟು ಜನಕ್ಕೆ ಹಾಕಿದ್ದಾರೆ, ಅದನ್ನು ದಾಖಲೆ ಕೇಳ್ರಪ್ಪ. ಈ ದಾಖಲೆಯಲ್ಲಿ ಬೇಕಾದ್ರೆ ಆ ದಾಖಲೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಪಾರ್ಟಿಯವ್ರ ಮೇಲೆ ಬಹಳ ಚಂದ ಮೇಲೆ ರೌಡಿ ಲಿಸ್ಟ್ ಓಪನ್ ಮಾಡಿದರು ಸುಮ್ ಸುಮ್ ವಿನಾಕಾರಣ. ಈಗ ನಾವು ಮಾಡ್ಬೋದಲ್ಲ, ನಾವು ಮಾಡ್ಬೋದಲ್ಲ. ಈಗ ನಮ್ಮ ಸರ್ಕಾರ ಇದೆ, ಪೊಲೀಸ್ ಅಧಿಕಾರಿಗಳು ನಮ್ಮ ಕೇಳೋರು, ನಮ್ಮ ಮಾತು ಕೇಳೋರು ನಮ್ಮವರೇ ಇದ್ದಾರೆ. ನಾನು ಮಾಡ್ಬೋದಲ್ಲ ಈ ಕೆಟ್ಟ ಕೆಲಸ ಮಾಡ್ಬೇಕಾ ಬೇಡವ್ರ ಹೇಳ್ರಿ, ಬೇಡ ಅಂತ ಹೇಳ್ರಿ, ಮಾಡ್ರಿ ಅಂತ ಹೇಳ್ಬೇಡ್ರಿ. ಅವ್ರು ಮಾಡಿರ್ತಕ್ಕಂಥ ಕೆಲಸ ನಾವು ಮಾಡೋದಿಲ್ಲ. ನಾನು ಅವ್ರಿಗೇನ್ ಕಮ್ಮಿ ಆಗೋದಿಲ್ಲ ಅವಾಗ. ಅದರಿಂದ ಕೆಟ್ಟ ಆಡಳಿತದ ಬಗ್ಗೆ, ಕೆಟ್ಟ ಆಲೋಚನೆಗಳ ಬಗ್ಗೆ ಒತ್ತು ಕೊಟ್ಟು ವ್ಯವಸ್ಥೆಯನ್ನು ಹಾಳಿಗೆಡ್ವಿ, ವಿನಾಕಾರಣ ಜನರಿಗೆ ಹಿಂಸೆ ಕೊಟ್ಟು ಆಡಳಿತ ನಡೆಸಿ ಹೋಗಿರ್ತಕ್ಕಂಥವ್ರು, ನಮಗೆ ಬುದ್ಧಿವಾದ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ತಾಲೂಕು ಆಡಳಿತ ಸುಗಮವಾಗಿದೆ, ಎಲ್ಲರೂ ಶಾಂತಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಶಾಂತಿಯಾಗಿ ಜೀವನ ಮಾಡ್ತಕ್ಕಂಥ ಈ ಜನರಿಗೆ ಅಶಾಂತಿಯನ್ನು ಉಂಟು ಮಾಡಿ ಭಂಗ ತರ್ತಕ್ಕಂಥ ಕೆಲಸ ಆಗಬಾರ್ದು. ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಅದ್ಯಾವುದೋ ಗೌರವ ಸ್ವಾಮಿ ಬಿಡ್ತಾರೆ, ಪೇಟಿಗೆ ಅಂಗಡಿ, ನೀವು ಪೇಟಿಗೆ ಅಂಗಡಿ ಹತ್ತಿರ ಅಲ್ಲಿ ಬಂದು ಸ್ಟ್ರೈಕ್ ಮಾಡ್ತೀನಿ, ಮಾಡ್ರಿ. ಯಾರು ಬೇಡ ಹಿಡ್ಕೊಂಡ್ರಿ ಯಾರು ನೀವು ಸ್ಟ್ರೈಕ್ ಮಾಡೋಕ್ಕೆ, ನೀವು ಸ್ಟ್ರೈಕ್ ಮಾಡಿ ಇನ್ನೊಬ್ರು ಸ್ಟ್ರೈಕ್ ಮಾಡ್ತಾ, ಅವ್ರಿಗೇನು ಅವಕಾಶ ಇಲ್ವೇ? ಪ್ರಜಾಪ್ರಭುತ್ವ ರಾಷ್ಟ್ರ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ನಿಮ್ಗೆಷ್ಟು ಮಾತಾಡೋಕೆ ಹಕ್ಕಿದೆಯಾ ಅಷ್ಟೇ ಅವ್ರಿಗೂ ಇದೆ. ನಾವು ಮಾಜಿ ಶಾಸಕರು ಅಂತೇಳಿ ಗೌರವ ಕೊಟ್ಟಿದ್ದೀವಿ, ಗೌರವಯುತವಾಗೇ ನಡ್ಕೊಂಡಿದ್ದೀವಿ ಕಳೆದ 9 ತಿಂಗಳಿಂದ. ನೀವೇನೇ ಮಾತಾಡಿದ್ರೆ ನಾನು ಉತ್ತರ ಕೊಟ್ಟಿಲ್ಲ, ಇವತ್ತು ಉತ್ತರ ಕೊಡ್ತಾ ಇದ್ದೇನೆ. ನಿಶ್ಶಬ್ದವಾಗಿ 4 ವರ್ಷ ಕಳೀರಿ, ಮತ್ತೆ ಚುನಾವಣೆಗೆ ಬರ್ರಿ, ಚುನಾವಣೆ ಎದುರಿಸ್ರಿ, ಜನಗಳಿಂದ ತೀರ್ಪು ತಗೊಳ್ರಿ. ತೀರ್ಪು ತಗೊಂಡು ಮತ್ತೆ ಜನರ ಮುಂದಕ್ಕೆ ಬಂದು ಅಧಿಕಾರ ನಡೆಸ್ರಿ. ನಮ್ದೇನು ಯಾವ ಆಕ್ಷೇಪಣೆ ಇಲ್ಲ, ಜನ ತೀರ್ಮಾನ ಕೊಟ್ಟಿದ್ರೆ ನಾವು ಅಧಿಕಾರ ನಡೆಸ್ತಾ ಇದ್ದೀವಿ. ನಮ್ಗೆ ಅಧಿಕಾರ ಬಂದಿದೆ ಅಂತ ನಾವು ದರ್ಪಣ ಮಾಡಿಲ್ಲ, ಜನರ ಮೇಲೆ ಯಾವ ದರ್ಪಣ ಕೂಡ ಮಾಡಿಲ್ಲ. ಇಂಥ ಸುಖಾಸುಮ್ಮನೆ ಅಧಿಕಾರಿಗಳ ಮೇಲೆ ಹಕ್ಕು ಚಲಾಯಿಸ್ತಕ್ಕಂಥದ್ದು. ಶ್ರೀರಾಮಪುರದ ಒಬ್ಬ ಅಧಿಕಾರಿ ಬೆಳಗ್ಗೆ ಬಂದಿದ್ರು, ಸ್ಟ್ರೈಕ್ ಮಾಡ್ತೀವಿ ಮಾಡಲಿ ಹೋಗಪ್ಪ ಸುಮ್ಮನೆ ಅಂದ. ಇವೆಲ್ಲ ಮಾನ್ಯ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಇಂಥವಕ್ಕೆಲ್ಲ ಅವಕಾಶ ಕೊಡಬೇಡ್ರಿ ಅಂತೇಳಿ ಗೊರವಿನಕಲ್ ಸರ್ ನಂಬರ್ 86, ಹಿಂದೆ ಡೀಮ್ಡ್ ಫಾರೆಸ್ಟ್ ಇತ್ತು, ಇವತ್ತು ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಬಂದಿದೆ. ಕಂದಾಯ ಇಲಾಖೆ ಬಂದಿರೋ ಹಿನ್ನೆಲೆಯಲ್ಲೇ ಇವತ್ತೆಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾವು ಯಾವ ಅಧಿಕಾರಿಗಳನ್ನು ಕೂಡ ತಪ್ಪು ದಾರಿಗೆ ಎಳೆಯೋದಿಲ್ಲ, ತಪ್ಪು ಮಾಡಿಸೋದೂ ಇಲ್ಲ. ನಮ್ಮಿಂದ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿಸ್ತಕ್ಕಂಥ ಅವಶ್ಯಕತೆಯೂ ಇಲ್ಲ, ಯಾವ ಅವಶ್ಯಕತೆಯೂ ಇಲ್ಲ. ಮರಳಿನ ದುಡ್ಡು, ಮರಳಿನ ದುಡ್ಡು, ಮರಳಿನ ದುಡ್ಡು. ಯಾರಾದರೂ ಒಬ್ಬ ಮರಳು ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಗೋವಿಂದಪ್ಪನಿಗೆ ಮರಳಿನ ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಬಂದು ಹೇಳಿ, ಆಲರಾಮೇಶ್ವರ ದೇವಸ್ಥಾನಕ್ಕೆ ಬಂದು ಹೇಳಿ, ಇವತ್ತೇ ನಾನು ಶಾಸಕರು ರಾಜೀನಾಮೆ ಕೊಟ್ಟು ಹೋಗ್ತೇನೆ. ತಾಕತ್ತಿದ್ರು ಬಂದು ಹೇಳಿ. ಮರಳು ಹೊಡಿಸ್ತವ್ರು ಯಾರು, ಮರಳಿನ ದುಡ್ಡು ಮಾಡಿದವ್ರು ಯಾರು ಹೇಳ್ರಿ ಬಂದು. ಕಲ್ಲು ಗಣಿಗಾರಿಕೆ ಯಾರನ್ನೂ ತಡೆದಿಲ್ವೇ? ಅವರು ಬಡವರು, ಬರಗಾಲದಲ್ಲಿದ್ದಾರೆ, ಕಲ್ಲು ಗಣಿಗಾರಿಕೆ ಮಾಡ್ಕೊಂತವ್ರು, ವಂಶ ಪಾರಂಪರ್ಯ ಬಂದಿರತಕ್ಕಂಥ ವೃತ್ತಿ, ಯಾರು ಭಂಗ ತರಬೇಡ್ರಿ ಅಂತೇಳಿ ಅಧಿಕಾರಿಗಳಿಗೂ ತಾಕೀತು ಮಾಡಿ ಅವ್ರ ಕೆಲಸಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿ ಅವ್ರಿಗೂ ಕೂಡ ಬಡವರು ಬದುಕಿಗೆ
ಸಹಾಯಕವಾಗಿ ಪೂರಕವಾಗಿದೆ ಹೊರತು ನಾವು ಯಾವುದೋ ತೊಂದರೆ ಕೊಟ್ಟಿಲ್ವಲ್ಲ, ತೊಂದರೆ ಕೊಟ್ಟಿಲ್ಲ. ಹಿಂದೆ ನಿಮ್ಮ ಅಧಿಕಾರದ ಅವಧಿನಲ್ಲಿ ಕಾಂಗ್ರೆಸ್ ಪಕ್ಷದವರು ಯಾರಾದರೂ ಬಂಡೆ ಹೊಡೆಯೋರಿದ್ರೆ, ಕಲ್ಲು ಹೊಡೆಯೋರಿದ್ರೆ, ಕಲ್ಲು ಮಾರಾಟ ಮಾಡೋರಿದ್ರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ಸಿ ಡಬ್ಬಟ್ಟಾಳಿಕೆ ಮಾಡಿ ಅವರೆಲ್ಲ ಜೈಲಿಗೆ ಕಳಿಸಿರ್ತಕ್ಕಂಥ ಇತಿಹಾಸದ ಕಥೆ ನನ್ನ ಹತ್ರನೂ ಇದೆ. ನೀವೇ ಸಾಚಾ ಅಧಿಕಾರ ಮಾಡಿಲ್ಲ, ನಾವು ಬಿಚ್ಕೊಂಡು ಕೂತ್ಕೊಂಡ್ರೆ ನಾವು ಅಷ್ಟು ಬಿಚ್ಕೊಂಡು ಕೂತ್ಕೊಳ್ತೇನೆ. ಆದರೆ ನನಗೆ ಮತ ಕೊಟ್ಟಿರ್ತಕ್ಕಂಥದ್ದು ಜನರ ಸೇವೆ ಮಾಡೋಕ್ಕೆ, ಹಳೆ ಕತೆ ಬಿಚ್ಚಕ್ಕಲ್ಲ. ಹಳೆ ಕತೆ ಬಿಚ್ಕೊಂಡು ಕೂತ್ಕೊಳ್ಳೋಕೆ ಸಮಯನೂ ಇಲ್ಲ, ನಿಮ್ಮ ಸೇವೆ ಮಾಡಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಮತ ಕೇಳಿರ್ತಕ್ಕಂಥದ್ದು ಉಳಿದಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಸಮರ್ಪಕವಾಗಿ ಕೊನೆ ಮುಟ್ಟಿಸಿ. ಜೀವಿ ಟಿವಿ, ಇದು ನಿಮ್ಮ ಧ್ವನಿ.